ವೈಷ್ಣವಿ ಅವರೇ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಖ್ಯಾತ ಕಾಮಿಡಿ ನಟರು ಅಂತ ತಗೊಂಡಾಗ ಕೋಮಲ್ ಸರ್ ಕೂಡ ಅದರಲ್ಲಿ ಒಬ್ರು. ಸೊ ಅವ್ರ ಜೊತೆ ಕಾಮಿಡಿ ಪಾತ್ರಗಳು ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಭಯ ಯಾವುದೇ ಆರ್ಟಿಸ್ಟ್ಗಾದರೂ ಇರತ್ತೆ. ಸೊ ಅವ್ರ ಜೊತೆ ಶೂಟಿಂಗಲ್ಲಿ ಇದ್ದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದೇನಾದ್ರು ಭಯ ಆಯ್ತಾ, ಅಯ್ಯೋ ಹೆಂಗಪ್ಪ ಅನ್ನೋ ಥರ? ಅದು ನಿಜ, ನನಗೆ ಎಲ್ಲೂ ನಾನು ಕಾಮಿಡಿ ಮಾಡುವಂಥ ಸಂದರ್ಭಗಳೆಲ್ಲೂ ಸೃಷ್ಟಿ ಆಗಿರಲಿಲ್ಲ. ಸೊ ಅದೊಂದು ನನಗೆ ಧೈರ್ಯ ಆಯಿತು, ಥ್ಯಾಂಕ್ ಗಾಡ್. ಅದು ಬಿಟ್ಟು ನನಗೆ ಫಸ್ಟ್ ಡೇ ನನಗೆ ತುಂಬ ಭಯ ಆಯಿತು. ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗಲೇ ಐ ವಾಸ್ ಲಿಟ್ರಲಿ ಶಿವರಿಂಗ್. ಓಕೆ, ಬಟ್ ಫಸ್ಟ್ ಡೇನೆ ನಂಗೆ ಕಂಫರ್ಟಬಲ್ ಮಾಡಿದ್ರು, ಅಂದರೆ ಎಲ್ಲೂ ನನಗೆ ಕಾನ್ಷಿಯಸ್ ಆಗೋ ಹಾಗೆ ಮಾಡಲಿಲ್ಲ. ಸೊ ದಟ್ ವಾಸ್ ರಿಯಲಿ ಗ್ರೇಟ್. ಸೂಪರ್, ಸರಿ. ಎಷ್ಟು ಚೆನ್ನಾಗಿ ಕೋಆರ್ಟಿಸ್ಟ್ಗಳನ್ನೆಲ್ಲ ನೋಡ್ಕೊತೀರಾ ಸರ್ ಅಲ್ಲ, ಬಟ್ ನಿಮಗೆ ಅವ್ರು ಕೊಟ್ಟೆ ಬೆಸ್ಟ್ ಕಾಂಪ್ಲಿಮೆಂಟ್, ನಿಮ್ಮ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಬೋಲ್ಡ್ ಆದ್ವಿ ಅಂತ. ಐ ತಿಂಕ್ ಬೆಸ್ಟ್ ಕಾಂಪ್ಲಿಮೆಂಟ್ ಅಲ್ಲ ನಿಮಗೆ? ತುಂಬ ಚೆನ್ನಾಗಿ ಸಿಗರೇಟ್ ಸೇರ್ತಾರೆ ಅಂದರೆ ಪಿಚ್ಚರ್ ಸರ್ ಸರ್ ಅಲ್ಲ, ನಾನು ಇಲ್ಲೇ ಇಷ್ಟೊಂದು ಕಾಮಿಡಿ ಮಾಡ್ತಿದ್ರೆ ಇನ್ನು ಉಂಡೆನಾಮ ಸಿನಿಮಾದಲ್ಲಿ ಎಷ್ಟು ಕಾಮಿಡಿ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಸರ್, ಡೈರೆಕ್ಟರ್ ಸರ್ ಜೊತೆ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಕೋಮಲ್ ಸರ್ ನಗೋದೇ ಇಲ್ಲ, ತುಂಬ ಕಡಿಮೆ ಅವ್ರು ನಗೋದು ಅಂತ ಹೇಳ್ತಾ ಇದ್ರು. ಇವನ್ ಅವ್ರು ಹೇಳಬೇಕಾದ್ರೆ ಸಿನಿಮಾ ಕತೆ ಹೇಳಕ್ಕೆ ಅಂತ ನಾನು ಹೋದಾಗ ಒಂದು ಅರ್ಧ ಗಂಟೆ ಅವ್ರದ್ದು ಏನೂ ರಿಯಾಕ್ಷನ್ ಇರಲಿಲ್ಲ, ಸುಮ್ಮನೆ ಕೇಳಿಸ್ಕೊತಾ ಇದ್ರು. ನನಗೆ ಭಯ ಆಗೋಯ್ತು, ಏನಪ್ಪ ಇವ್ರು ನಗ್ತಾನೇ ಇಲ್ಲ ಅಂತ. ನಗೋದೇ ಇಲ್ವಾ ಸರ್ ನೀವು? ಯಾಕೆ ಊಟ ಬಡಿಸೋರು ತಿನ್ಕೊಂಡು ತಿನ್ಕೊಂಡು ಊಟ ಬಡಿಸಿದ್ರೆ ಯಾರು ಊಟ ಮಾಡ್ತಾರೆ? ಊಟ ಬಡಿಸ್ಬೇಕು. ಓಕೆ, ಅವರೆಲ್ಲ ತಿಂದಾದಮೇಲೆ ನಾವು ಸೈಡಲ್ಲಿ ಹೋಗ್ಬಿಟ್ಟು ತಿಂದಾಗ ನಾವು ಅದರದ್ದು ಎಂಜಾಯ್ ಮಾಡ್ಬೋದು. ಊಟ ಬಡಿಸ್ತಾನೆ ಅದೆಲ್ಲ ಮಾಡಬಾರ್ದು. ಹಾಗಾಗಿ ನಾನು ಏನಂತಂದರೆ, ಆ ಪಾತ್ರದಲ್ಲಿ ಇದ್ದಾಗ ನಾವೇ ಸುಮ್ಮ ಸುಮ್ಮನೆ ನಗ್ತಾ ಇದ್ದರೆ ಅದು ಒಂಥರ ಬೇರೆ ಥರ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾನು ಎಂಜಾಯ್ ಮಾಡಿ ಅದನ್ನು ಎಲ್ಲರೂ ನಗ್ಬೇಕಾದ್ರೆ ಅವ್ರ ಜೊತೆ ಕೋರಸ್ಸಾಗಿ ನಗ್ತೀನಿ. ಬಟ್ ಸೆಟ್ಟಲ್ಲಿ ನಗ್ತಾ ಇದ್ರ ಸರ್, ಕಾಮಿಡಿ ಮಾಡ್ತಾ ಇದ್ರ ನಗ್ತಾ ಇದ್ರ? ಕಾಮಿಡಿ ಮಾಡ್ತಾ ಇದ್ರು ಅಂದರೆ ಸೆಟ್ಟಲ್ಲಿ ನಗ್ತಾ ಇದ್ರು, ಯಾವಾಗಲೂ ಹೀಗೆ ಕ್ಯೂಟ್ ಆಗಿ ಕ್ಯೂತಿರೋದು ಅಷ್ಟೇ ಪಾಪೆ ತರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.